ವೀಕ್ಷಕರೇ ತಮಗೆಲ್ಲ ಅನು ಸ್ಟಾರ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಶಾಲೆಯ ಒಂದು ನಿರ್ದಿಷ್ಟ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ನಮ್ಮ ಸ್ಯಾಡ್ಸ್ನಲ್ಲಿ ವಿದ್ಯಾರ್ಥಿಯ ಹೆಸರನ್ನ ಮತ್ತು ತಂದೆಯ ಹೆಸರನ್ನ ತಾಯಿ ಹೆಸರನ್ನ ಹೀಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ನಮಗೆ ಸ್ಯಾಟ್ಸ್ನಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಹಾಗಾಗಿ ಈ ಒಂದು ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಾದ್ರೆ ಬಹಳ ಜಾಗೃತಿಯಿಂದ ಮಾಡಬೇಕು ಯಾಕಂತಂದ್ರೆ ಒಮ್ಮೆ ನಮ್ಮ ಶಾಲೆಯ ಲಾಗಿನ್ನಲ್ಲಿ ಒಮ್ಮೆ ಮಾತ್ರ ವಿದ್ಯಾರ್ಥಿಯ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬಹುದು ತದನಂತರ ನೀವು ಮತ್ತೇನಾದರೂ ವಿದ್ಯಾರ್ಥಿಯ ಹೆಸರು ಮತ್ತು ತಂದೆ ಹೆಸರನ್ನು ಬದಲಾವಣೆ ಮಾಡಬೇಕು ಅಂತಂದರೆ ನೀವು ನಿಮ್ಮ ಶಾಲೆಯ ಲಾಗಿನ್ನಲ್ಲಿ ಮಾಡಲಿಕ್ಕೆ ಅದು ಜಿಲ್ಲಾ ಹಂತದಲ್ಲಿ ಇಡಿಪಿ ಆಫೀಸ್ ಲೆವೆಲ್ ಹಂತದಲ್ಲಿ ಅಥವಾ ಪ್ರೋಗ್ರಾಮರ್ ಲೆವೆಲ್ ಹಂತದಲ್ಲಿ ನಾವು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಈ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ಮಾಡುವಂತದ್ದು ಬಹಳ ವೇದ್ಯವಂತ ವಿಚಾರ ಮೊದಲು ನಾವು ಏನ್ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಬಳಸಿ ನಾವು ಲಾಗಿನ್ ಆಗಬೇಕು ನೋಡಿ ಲಾಗಿನ್ ಆದ ತಕ್ಷಣ ನಾವು ಇಲ್ಲಿ ಕಾಣಬಹುದು ರಿಸೆಂಟ್ಲಿ ಏಡೆಡ್ ಅನ್ನುವಂತಹ ಒಂದು ಆಪ್ಷನ್ ಕೆಳಗೆ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಹೇಳಿದೆ ಇಲ್ಲೂ ನೀವು ಕ್ಲಿಕ್ ಮಾಡಿಕೊಂಡು ಆ ಒಂದು ಪೇಜಿಗೆ ಹೋಗಬಹುದು ಅಥವಾ ಇಲ್ಲೂ ಕಾಣಬಹುದು ನೀವು ನೋಡಿ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಹೇಳಿದೆ ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಆ ಒಂದು ಸೈಟ್ಗೆ ಹೋಗಲಿಕ್ಕೆ ಅವಕಾಶ ಉಂಟು ಹಾಗಾಗಿ ನಾನು ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಅನ್ನುವಂಥದನ್ನ ಕ್ಲಿಕ್ ಮಾಡ್ತೇನೆ ನೋಡಿ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಇಲ್ಲಿ ಓಪನ್ ಆಗುತ್ತೆ ಅಪ್ಡೇಟ್ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಹೇಳಿದೆ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಯಾವ ವಿದ್ಯಾರ್ಥಿಯ ಒಂದು ಹೆಸರನ್ನ ಅಥವಾ ತಂದೆ ಹೆಸರನ್ನ ಚೇಂಜ್ ಮಾಡ್ತೇವೆ ಅಂತಹ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ನ ಹಾಕಿ ನಾವು ಸರ್ಚ್ ಮಾಡಬೇಕಾಗುತ್ತೆ ನಾನು ಉದಾಹರಣೆ ಒಂದು ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡ್ತೇನೆ ನೋಡಿ ನಂಬರ್ ಅನ್ನು ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ಆ ಸ್ಯಾಟ್ಸ್ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಮಾಹಿತಿ ಓಪನ್ ಆಗುತ್ತೆ ನೋಡಿ ಆ ವಿದ್ಯಾರ್ಥಿಯ ಮಾಹಿತಿ ಓಪನ್ ಆಗುತ್ತೆ ನಾವಿಲ್ಲಿ ಕಾಣಬಹುದು ವಿದ್ಯಾರ್ಥಿಯ ಹೆಸರನ್ನು ಕಾಣಬಹುದು ಹಾಗೆ ಮಿಡ್ಲ್ ನೇಮ್ ಅನ್ನು ಕಾಣಬಹುದು ಲಾಸ್ಟ್ ನೇಮ್ ಅನ್ನು ಕಾಣಬಹುದು ಹಾಗೆ ಪಾದರ ಹೆಸರಿದೆ ಪಾದರ ಹೆಸರು ಮಿಡ್ಲ್ ನೇಮ್ ಇದೆ ಲಾಸ್ಟ್ ನೇಮ್ ಇದೆ ಹಾಗೆ ತಾಯಿ ಹೆಸರು ಮಧ್ಯದ ಹೆಸರು ಮತ್ತು ಲಾಸ್ಟ್ ನೇಮ್ ಅನ್ನು ಕಾಣಬಹುದು ಹಾಗೆ ಇಲ್ಲಿ ನಾವು ಡೇಟ್ ಆಫ್ ಬರ್ತ್ ಅನ್ನು ಸಹ ಚೇಂಜ್ ಮಾಡಿಕೊಳ್ಳಿ ಅವಕಾಶ ಉಂಟು ಇಲ್ಲಿ ನೀವು ಕಾಣಬಹುದು ಡೇಟ್ ಆಫ್ ಬರ್ತ್ ಅನ್ನು ಸಹ ಚೇಂಜ್ ಮಾಡಿಕೊಳ್ಳಿ ಅವಕಾಶ ಉಂಟು ಇಲ್ಲಿ ನೀವು ಎಲ್ಲವನ್ನ ನಿಮ್ಗೆ ಏನ್ ಬೇಕಪ್ಪ ಅಂತ ಹೇಳಿ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನೋಡಿ ಇಲ್ಲಿ ಸಬ್ಮಿಟ್ ಅನ್ನುವಂಥ ಬಟನ್ ಇದೆ ಇದನ್ನು ಕ್ಲಿಕ್ ಮಾಡಿದಾಗ ಆರ್ ಯು ಶುವರ್ ಟು ಸಬ್ಮಿಟ್ ಹೇಳ್ಕೊಳ್ಳುತ್ತೆ ಓಕೆ ಅಂತ ಕೊಟ್ಟಾಗ ನೋಡಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಆಫ್ ಸ್ಯಾಟ್ಸ್ ನಂಬರ್ ಈಸ್ ಅಪ್ಡೇಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಈ ರೀತಿಯಾಗಿ ನಾವು ಒಮ್ಮೆ ಬಹಳ ಜಾಗರೂಕತೆಯಿಂದ ನಮ್ಮ ಶಾಲೆಯಲ್ಲಿ ನಿರ್ದಿಷ್ಟ ವಿದ್ಯಾರ್ಥಿಯ ಬೇಸಿಕ್ ಮಾಹಿತಿಯನ್ನು ನಾವು ಅಪ್ಡೇಟ್ ಅನ್ನು ಮಾಡ್ಕೊಳ್ಬಹುದು ಮತ್ತೆ ಪುನಃ ಮಾಡಬೇಕು ಅಂತಂದ್ರೆ ನಿಮ್ಮ ಶಾಲೆಯ ಲಾಗಿನ್ ನಲ್ಲಿ ಆ ವಿದ್ಯಾರ್ಥಿಯ ಒಂದು ಮಾಹಿತಿಯನ್ನ ಅಪ್ಡೇಟ್ ಮಾಡಲಿಕ್ಕೆ ಆಗುದಿಲ್ಲ ಬೇಸಿಕ್ ಡಿಟೇಲ್ ಅನ್ನು ಅಪ್ಡೇಟ್ ಮಾಡಲಿಕ್ಕೆ ಆಗುದಿಲ್ಲ ಅದನ್ನ ಡಿಡಿಪಿಐ ಪ್ರೋಗ್ರಾಮರ್ ಹಂತದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡೋಣ ನೋಡಿ ಆ ಒಂದು ಸ್ಯಾಡ್ ಸಂಬರ್ ಮತ್ತೆ ಪುನಃ ಹಾಕ್ತಿದ್ದೆ ನಾನೀಗ ಹಾಕಿ ಸರ್ಚ್ ಅಂತ ಕೊಟ್ಟಾಗ ನೋಡಿ ಅದೇ ಸ್ಯಾಟ್ ಸಂಖ್ಯೆನ ಮತ್ತೆ ಪುನಃ ನಾನು ಹಾಕಿ ಸರ್ಚ್ ಅಂತ ಕೊಟ್ಟಾಗ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಫಂಕ್ಷನಾಲಿಟಿ ಪ್ಲೀಸ್ ವಿಸಿಟ್ ಡಿಡಿಪಿ ಆಫೀಸ್ ಗಳಿದೆ ಹಾಗಾಗಿ ಒಮ್ಮೆ ಮಾತ್ರ ನಾವು ವಿದ್ಯಾರ್ಥಿಯ ಬೇಸಿಕ್ ಡಿಟೇಲ್ ಅನ್ನು ನಾವು ಅಪ್ಡೇಟ್ ಮಾಡಬಹುದು ಮತ್ತೆ ಪುನಃ ಆ ವಿದ್ಯಾರ್ಥಿಯ ಮಾಹಿತಿಯನ್ನು ನಾವು ಮತ್ತೆ ಅಪ್ಡೇಟ್ ಮಾಡಬೇಕಂತಂದ್ರೆ ನಮ್ಮ ಶಾಲೆಯ ಲಾಗಿನ್ ಅಲ್ಲಿ ಆಗುವುದಿಲ್ಲ ಇದು ಡಿಸ್ಟಿಕ್ ಲೆವೆಲ್ ಹಂತದಲ್ಲಿ ನಾವು ಮಾಡಿಕೊಳ್ಳುವಂಥದ್ದು ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಈ ಒಂದು ಮಾಹಿತಿಯನ್ನು ನಾವು ನಮ್ಮ ಸ್ಯಾಟ್ಸ್ ಅಲ್ಲಿ ಅಪ್ಡೇಟ್ ಮಾಡಿಕೊಳ್ಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್